ಸ್ವತಃ ಕೆಆರ್ ನಗರ ತಾಲೂಕಿನ ಕೆಸ್ತೂರ್ ಕೊಪ್ಪಲಿನವರಾದ ಸಂತೋಷ್ ಅವರು ಹುಟ್ಟಿದ್ದು 15 ಜುಲೈ 1981. ತಂದೆ ರಾಜೇಗೌಡ, ತಾಯಿ ಪತ್ನಿ ನೀಮಾ, ಮಕ್ಕಳು ಸಂಪೂರ್ಣ ಮತ್ತು ಹಿತೇಶ್. ಇವರು ಬಿಎ ವಿದ್ಯಾಭ್ಯಾಸವನ್ನು ಕೆಆರ್ ನಗರದ ಸರ್ಕಾರಿ ಕಾಲೇಜಿನಲ್ಲಿ ಸಂಪೂರ್ಣಗೊಳಿಸಿ ನಂತರ ಲೈಫ್ ಇನ್ಶೂರೆನ್ಸ್ ಏಜೆಂಟ್ ಆಗಿ ಕಾರ್ಯನಿರ್ವಹಿಸಿದರು. ತದನಂತರ 3 ವರ್ಷಗಳ ಕಾಲ ಪೊಲೀಸ್ ಡಿಪಾರ್ಟ್ಮೆಂಟಿನಲ್ಲಿ ಕಾರ್ಯನಿರ್ವಹಿಸಿದ ಇವರು ರಾಜೀನಾಮೆ ಕೊಟ್ಟು ಕೆಆರ್ ನಗರದಲ್ಲಿ ಕಾಂಟ್ರಾಕ್ಟರ್ ಕೆಲಸವನ್ನು ಪ್ರಾರಂಭಿಸಿದರು. ಕೆಲಸದ ನಿಮಿತ್ತ ಮೈಸೂರಿನಲ್ಲಿ ನೆಲೆಸಿದ ಇವರು ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ, ಹುಣಸೂರಿನಲ್ಲಿ ತಮ್ಮ ಕಾಂಟ್ರಾಕ್ಟರ್ ಕೆಲಸವನ್ನು ಮುಂದುವರಿಸುವುದರ ಜೊತೆಗೆ ಝಡ್ಪ್ಲಸ್ ರೆಡಿ ಮಿಕ್ಸ್ ಕಾಂಕ್ರೀಟ್ ಆರ್ಎಂಸಿ ಯೂನಿಟ್ ಅನ್ನು ಪ್ರಾರಂಭಿಸಿದರು. ಇತ್ತೀಚೆಗೆ ಡಾಂಬರ್ ಯೂನಿಟ್ ಅನ್ನು ಸಹ ಪ್ರಾರಂಭಿಸಿದ್ದಾರೆ. ಇವರ ಸಂಸ್ಥೆಯಲ್ಲಿ 300ಕ್ಕೂ ಹೆಚ್ಚು ಕೆಲಸಗಾರರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಹವ್ಯಾಸಗಳು ಪ್ರವಾಸ ಹೋಗುವುದು, ಫಿಟ್ನೆಸ್, ಒಳ್ಳೆಯ ಪುಸ್ತಕಗಳನ್ನು ಓದುವುದು ಮತ್ತು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದು. ಜೇಸೀಸ್ ಅಲ್ಲದೇ ಇರುವವರು ಕೂಡ ಸದಸ್ಯರಾಗೋದಕ್ಕೆ ಅವಕಾಶ ಇದೆ. ಮೈಸೂರಿನವ್ರಿಗೆ ಯಾರ್ಯಾರು ಆಸಕ್ತಿ ಇದ್ರೆ ಈ ಸೀನಿಯರ್ ಜೇಸೀಸ್ ಜೊತೆ ನೀವೆಲ್ಲ ಸೇರ್ಕೊಂಡ್ರೆ ಒಳ್ಳೆ ಕೆಲಸ ಕೈ ಜೋಡಿಸೋದಕ್ಕೆ ಆಗತ್ತೆ. ಇಲ್ಲಿ ಹೆಚ್ಚಿನ ಪಾಲ್ನ ಅವರೆಲ್ಲ ಮೈಸೂರಿನವರು. ಸೊ ಇನ್ ಮುಂದೆ ಸಂತೋಷ್ ಒಂದೆರಡು ಮಾತಾಡ್ತಾರೆ. ನಾನು ಇಲ್ಲಿ ಏನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂತ ಅಂದ್ರೆ, ಈ ಸಮಾಜದಲ್ಲಿ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ, ಸಂಪನ್ಮೂಲ ವ್ಯಕ್ತಿಗಳನ್ನ ನಿರ್ಮಾಣ ಮಾಡಲಿಕ್ಕೆ ಏನು ತರಬೇತಿಗಳ ಶಿಬಿರಗಳನ್ನ ಏರ್ಪಾಡು ಮಾಡಿ ಹಲವಾರು ಶಿಬಿರಗಳನ್ನ ನಡೆಸ್ಕೊಡ್ತಾ ಇರ್ತಕ್ಕಂಥ ಜಯಪ್ರಕಾಶ್ ಅವರಿಗೆ ವಂದನೆಗಳನ್ನ ನಾವು ಹೇಳಬೇಕಾಗುತ್ತೆ. ಏಕೆಂದರೆ ಈಗ ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದೆ. ಎಲ್ಲರೂ ಹೇಳಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಡಬೇಕಾದ್ರೆ ಬೇಡಪ್ಪ, ಸರ್ಕಾರಿ ನೌಕರಿ ಬಿಡಕ್ಕೆ ಹೋಗ್ಬೇಡ, ಸರ್ಕಾರಿ ಕೆಲಸ ಸಿಗೋದೇ ಕಷ್ಟ ಅಂತೆಲ್ಲ ಹೇಳಿ ನಮ್ಮ ತಾಯಿಗೆಲ್ಲ ಬಂದು ಹೇಳಿದ್ರು. MLAಗಳ ಹತ್ರ ಬಂದು ಹೇಳಿದ್ರು, ಸರ್ಕಾರಿ ಕೆಲಸ ಬಿಡ್ತಾ ಇದ್ದಾನೆ ನೋಡಿ, ಅವನು ನಿಮ್ಮ ಮಗ ಭಾರಿ ತಪ್ಪು ಮಾಡ್ತಾ ಇದ್ದಾನೆ ಅಂತ. ನನಗೆ ಅವಾಗಲೇ ಒಂದು ಛಲ ಇತ್ತು. ನಾನೇ ಹಲವಾರು ಜನಕ್ಕೆ ಉದ್ಯೋಗ ಕೊಡಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅನ್ನೋ ಒಂದು ಛಲ ನನ್ನಲ್ಲಿ ಅವತ್ತೇ ಇತ್ತು. ಹಾಗಾಗಿ ಇವತ್ತು ಹೆಚ್ಚು ಕಡಿಮೆ 300 ಜನಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಉದ್ಯೋಗವನ್ನು ನಾನು ನೀಡ್ತಾ ಇದ್ದೀನಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಮೊನ್ನೆ ಒಬ್ಬ ಮಿನಿಸ್ಟರ್ ಹತ್ರ ಬಂದಿದ್ರು, ಅವ್ರ ಹೆಸರು ಹೇಳೋಬೇಡ, ಹೆಣ್ಮಗಳು ಅಳ್ತಾ ನಿಂತಿದ್ರು, ಮತ್ತೆ ಅವ್ರ ಗಂಡನೂ ಬಂದಿದ್ರು, ಮತ್ತೆ ಅತ್ತೆ ಮಾವನೂ ಬಂದಿದ್ರು. ಆ ಹೆಣ್ಮಗಳಿಗೆ ಏನೇ ಹೇಳಿದ್ರು ಕೂಡ ಅಳೋದನ್ನ ನಿಲ್ಲಿಸ್ತಾ ಇರಲಿಲ್ಲ. ಏನಕ್ಕೆ ಅಂತ ಅಂದ್ರೆ, ಆ ಮದುವೆ ಮಾಡ್ಕೋಬೇಕಾದ್ರೆ ಆ ಅತ್ತೆ ಮನೆಯವರು ನನಗೆ ಮಿನಿಸ್ಟ್ರಿ ಗೊತ್ತು, ನನ್ನ ಮಗನ ಕೆಲಸ ಕೊಡಿಸ್ತಾರೆ ಅಂತೇಳಿ ಮದುವೆ ಮಾಡ್ಕೊಬಿಟ್ಟಿದ್ರು. ಹಾಗಾಗಿ ಆ ಮಿನಿಸ್ಟರ್ ಹತ್ರ ಹುಡುಗಿನೂ ಬಂದಿದ್ರು, ಅತ್ತೆ ಮಾವರು ಬಂದಿದ್ರು, ಮತ್ತೆ ಇವರು ಭರವಸೆಯನ್ನು ಕೊಟ್ಟಿದ್ರು. ಅವ್ರು ಹೇಳ್ತಾ ಇದ್ರು, ಅಲ್ಲಮ್ಮ ನೀನ್ ಯಾಕೆ ಕಳ್ತಾ ಇದೀಯಾ, ಅಲ್ಲಿ ನಮ್ಮ ಮಹಾಲಕ್ಷ್ಮಿ ಸ್ವೀಟ್ಸ್ ಮಹೇಶ್ ಅವರು ಕೂಡ ಬಂದಿದ್ರು, ನಾನು ಇದ್ದೆ, ಸಾರಾ ಮಹೇಶ್ ಅವರು ಇದ್ರು, ಎಲ್ಲರೂ ಇದ್ರಿಗೆ ಹೇಳಿದ್ರು ಅವ್ರಿಗೆ. ಅಂದ್ರೆ ಯಾಕೆ ಕೇಳ್ತಾ ಇದ್ರು, ಒಂದು ಧೈರ್ಯವನ್ನು ತುಂಬಲಿಕ್ಕೆ. ನೋಡಮ್ಮ ಇವ್ರಿಗೆಲ್ಲ ಯಾವ ಕೆಲಸ ಇದೆ, ನನ್ಗೆ ಯಾವ ಕೆಲಸ ಇದೆ, ನನ್ನ ಹತ್ರ ಈಗ ಎಷ್ಟು ಜನ ಹುಡುಕೊಂಡು ಬರ್ತಾ ಇದ್ದಾರೆ, ಈಗ ನೋಡಿ ನಮ್ಮ ಸಂತೋಷ್ ಇವತ್ತು 100 ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾನೆ, ಈ ಮಹಾಲಕ್ಷ್ಮಿ ಸ್ವೀಟ್ಸ್ ಅವರು 1000 ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ, ನೀನ್ ಯಾಕೆ ಧೈರ್ಯ ಕೆಡ್ತಾ ಇದೀಯಾ, ಧೈರ್ಯ ತಗೋ, ನಿನ್ ಗಂಡನಿಗೆ ಒಂದು ಧೈರ್ಯ ತುಂಬು, ನೀನು ಏನಾದ್ರೂ ಒಂದು ಸ್ವಂತ ಉದ್ಯೋಗ ಮಾಡಿ ಮೇಲೆ ಬಾ, ನಿನ್ನ ಕುಟುಂಬವನ್ನ ಒಂದು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋಕೆ ಪ್ರಯತ್ನ ಪಡು, ಬರೀ ಗೌರ್ಮೆಂಟ್ ಕೆಲಸ ಅಥವಾ ಒಂದು ಯಾವ್ದಾದ್ರು ಒಂದು ಕೆಲಸ ಕೊಡಿಸಿ ಕೊಡಿಸಿ ಅಂತ ಯಾಕೆ ಹಿಂಸೆ ಮಾಡ್ತೀರಾ ಮನೆಯಲ್ಲಿ ಅಂತ ಹೇಳಿ ಹೇಳ್ತಾ ಇದ್ರು. ಹಾಗೆ ಈ ಒಂದು ಯಾವುದೇ ಒಂದು ಉದ್ಯೋಗ ಆಗ್ಬೋದು, ಇನ್ನೊಂದು ಆಗ್ಬೋದು, ನಮ್ಮಲ್ಲಿ ಒಂದು ಛಲ ಇದ್ರೆ, ನಮ್ಮಲ್ಲಿ ಏನಾದ್ರೂ ಒಂದು ಮಾಡಬೇಕು ಅನ್ನೋ
ಒಂದು ಗುರಿ ಇದ್ರೆ ಖಂಡಿತ ನಾವು ಮೇಲ್ಬರ್ತೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತೆ ಜಯಪ್ರಕಾಶ್ ಅವರು ಒಳ್ಳೆ ಕಾರ್ಯಕ್ರಮವನ್ನು ಅವರ ತಾಯಿಯ ನೆನಪಿಗೋಸ್ಕರ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ತುಂಬ ಸಂತೋಷ. ಅವರ ತಾಯಿ ಅವರ ಜೀವನದಲ್ಲಿ ಎಷ್ಟು ಪ್ರಭಾವ ಬೀರಿರಬೇಕು, ಎಷ್ಟು ಪ್ರೇರಣೆ ಆಗಿರಬೇಕು ಅಂತ, ಯಾಕೆಂದ್ರೆ 13 ವರ್ಷ ಆದರೂ ಕೂಡ ಅವ್ರ ತಾಯಿಯ ನೆನಪಲ್ಲಿ ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಸಮಾಜದಲ್ಲಿ ಇರ್ತಕ್ಕಂಥ ಸಾಧನೆ ಮಾಡಿರೋರನ್ನ ಹುಡುಕಿ ಅವ್ರಿಗೊಂದು ಒಂದು ಸನ್ಮಾನವನ್ನು ಮಾಡ್ತಕ್ಕಂಥ ಇರೋದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.